ಇಂದು ಬೆಂಗಳೂರಿನಲ್ಲಿ ಜೆ ಡಿ ಎಸ್ನ ಮಹತ್ವಾಕಾಂಕ್ಷಿ ಯೋಜನೆ ಪಂಚರತ್ನ ರಥಯಾತ್ರೆ ಸಂಚರಿಸಲಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇನ್ನು ಪಂಚರತ್ನ ರಥಯಾತ್ರೆ ಮಿಂಚಿನ ಸಂಚಾರವನ್ನು ನಡೆಸಲಿದೆ ಈಗಾಗಲೇ ರಾಜ್ಯದ ಮೂಲೆ ಮೂಲೆಯನ್ನು ಸುತ್ತಿ ಪಂಚರತ್ನ ರಥಯಾತ್ರೆ ಸಾಕಷ್ಟು ಯಶಸ್ವಿಯಾಗಿದೆ ಈ ನಡುವೆ ಇಂದು ಬೆಂಗಳೂರಿನಲ್ಲಿ ಪಂಚರತ್ನ ರಥಯಾತ್ರೆ ಸಂಚರಿಸಲಿದೆ ಪಟ್ಟಣಗೆರೆ ಅದಾದ ಬಳಿಕ ಮೈಲಸಂದ್ರ ಶ್ರೀನಿವಾಸಪುರ ಕಾಲೋನಿ ಗಾಣಕಲ್ಲು ವಾಜರಹಳ್ಳಿ ಚಿಕ್ಕನಗೌಡ ಪಾಳ್ಯ ಗೊಲ್ಲಹಳ್ಳಿ ಹೆಮ್ಮಿಪುರ ಕೋಡಿಪಾಳ್ಯ ಕೋಟೆ ದೊಡ್ಡಬೆಲೆ ಕಾಲೋನಿ ತಗಚಗುಪ್ಪೆ ಹೀಗೆ ವಿವಿಧ ಕಡೆ ಇವತ್ತು ರಥಯಾತ್ರೆ ಸಂಚರಿಸಲಿದೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಪಂಚರತ್ನ ರಥಯಾತ್ರೆ ಮಿಂಚಿನ ಸಂಚಾರವನ್ನು ನಡೆಸಲಿದೆ ಇನ್ನೂ ಪ್ರಮುಖವಾಗಿ ಗಮನಿಸೋದಾದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಜನ ಬೆಂಬಲ ಮಾಜಿ ಸಿ ಎಂ ಎಚ್ ಡಿ ಅವರಿಗೆ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಸಾಕಷ್ಟು ಬಾರಿ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡಿದ್ದಾರೆ ಅಲ್ಲಿ ಜನರ ಕಷ್ಟವನ್ನು ಅರಿಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಪ್ರಮುಖವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅದ್ಭುತ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗ್ತಾ ಇದೆ ಇದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಏನು ರಥಯಾತ್ರೆಗೆ ಅದ್ಭುತ ರೆಸ್ಪಾನ್ಸ್ ವ್ಯಕ್ತವಾಗಲಿದೆ ಅಷ್ಟೇ ಅಲ್ಲದೆ ಜನರು ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ ವಿವಿಧ ಆಹಾರಗಳನ್ನು ಸಿದ್ಧಪಡಿಸಿಕೊಂಡು ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇನ್ನೂ ಗಮನಿಸುವುದಾದರೆ ನಿನ್ನೆಯೂ ಕೂಡ ರಥಯಾತ್ರೆಗೆ ಅದ್ಭುತ ರೆಸ್ಪಾನ್ಸ್ ವ್ಯಕ್ತವಾಗಿತ್ತು ರಾಜ್ಯದ ಮೂಲೆ ಮೂಲೆಗೂ ಸಂಚರಿಸಿ ಮಾಜಿ ಸಿ ಎಂ ಎಚ್ ಡಿ ಅವರು ಜನರ ಕಷ್ಟವನ್ನು ಆಲಿಸುವಂಥ ಕೆಲಸವನ್ನು ಮಾಡಿದರು ಪ್ರಮುಖವಾಗಿ ಗಮನಿಸುವುದರ ನೀವು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಮೂಲಕ ಗ್ರಾಮದಲ್ಲೇ ಉಳಿದುಕೊಂಡು ಅಲ್ಲಿ ಯಾವ ಕಷ್ಟಗಳನ್ನು ಜನರು ಎದುರಿಸ್ತಿದ್ದಾರೆ ಎನ್ನುವಂಥದ್ದನ್ನು ಕೂಡ ಅವರು ಜನರ ಬಳಿಯಿಂದಲೇ ಕೇಳಿ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಜನರ ಬಳಿಯಲ್ಲೇ ಕಷ್ಟ ಕೇಳಿ ಆ ಎಲ್ಲ ಸಮಸ್ಯೆ ಹಾಗೆಯೇ ಎಲ್ಲ ಕಷ್ಟಗಳಿಗೆ ಪರಿಹಾರ ಒದಗಿಸುವಂಥ ಭರವಸೆಯನ್ನು ಕೂಡ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ಕೊಟ್ಟಿದ್ದಾರೆ ಇನ್ನೂ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಪಂಚರತ್ನ ಯೋಜನೆ ಮೂಲಕ ಏನು ಶಿಕ್ಷಣ ಆರೋಗ್ಯ ಹಾಗೆಯೇ ರೈತ ಚೈತನ್ಯ ಯುವ ಯುವಕರ ಸಬಲೀಕರಣ ಹೇಳಿದ್ರೆ ಯುವ ಸಮುದಾಯದ ಸಬಲೀಕರಣ ಯಾವ ರೀತಿಯಾಗಿ ಅಂತೇಳಿದರೆ ಅವರಿಗೆ ಉದ್ಯೋಗ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಈ ಪಂಚರತ್ನ ಯೋಜನೆಯನ್ನು ರೂಪಿಸಲಾಗಿದೆ ಈಗಾಗಲೇ ರಾಜ್ಯಾದ್ಯಂತ ಯಶಸ್ವಿಯಾಗಿ ಸಾಕ್ತಾ ಇದೆ ಪಂಚರತ್ನ ರಥಯಾತ್ರೆ ಇನ್ನೂ ಪ್ರಮುಖವಾಗಿ ಕೆಲವೊಂದಿಷ್ಟು ಯೋಜನೆಗಳನ್ನು ನೇರವಾಗಿ ಜನರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವ್ರು ಮಾಡ್ತಾ ಇದ್ದಾರೆ ನವ ಕರ್ನಾಟಕ ನಿರ್ಮಾಣದ ಕನಸಿನೊಂದಿಗೆ ಪಂಚರತ್ನ ರಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅತಿ ದೊಡ್ಡ ಸಂಕಲ್ಪ ಇದು ಕೇವಲ ರಥಯಾತ್ರೆ ಮಾತ್ರ ಅಲ್ಲ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಕೂಡ ಇದೆ ಇನ್ನೂ ಪ್ರಮುಖವಾಗಿ ಹೇಳ್ತಾ ಹೋಗೋದಾದರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ಎಲ್ಲಿಗೆ ಹೋಗ್ತಾರೆ ಅಲ್ಲೆಲ್ಲವೂ ಕೂಡ ಟ್ರೆಂಡ್ಗಳು ಸೃಷ್ಟಿಯಾಗ್ತಾ ಇದೆ ವಿವಿಧ ಹಾರಗಳನ್ನು ಹಾಕಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಜನರು ಸ್ವಾಗತವನ್ನು ಕೋರ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಜೆ ಸಿ ಬಿ ಮೂಲಕ ಮಳೆಗೈದು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಆಯಾ ಪ್ರಾಂತ್ಯಕ್ಕೆ ಯಾವ ವಸ್ತು ಫೇಮಸ್ ಆಗಿರುತ್ತೆ ಅಂಥ ವಸ್ತುಗಳಿಂದ ಹಾರವನ್ನು ತಯಾರಿಸಿ ಅದೆಷ್ಟೋ ಕುಶಲಕರ್ಮಿಗಳಿಗೆ ಉದ್ಯೋಗವನ್ನು ದೊರಕಿಸಿಕೊಡುವಂತೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಜನರು ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತ ಹೀಗೆ ಹಾರಗಳ ಟ್ರೆಂಡ್ ದಾಖಲೆ ನಿರ್ಮಿಸಿ ಒಂದು ಹೊಸ ಇತಿಹಾಸವನ್ನು ಕೂಡ ಈಗಾಗಲೇ ಬರೆದಿದೆ ಪ್ರಮುಖವಾಗಿ ಸಾಕಷ್ಟು ಕಲಾ ತಂಡಗಳು ಕೂಡ ರಥಯಾತ್ರೆಯಲ್ಲಿ ಭಾಗಿಯಾಗ್ತಾ ಇವೆ ಅಷ್ಟೇ ಅಲ್ಲದೆ ಜನರ ನಾಡಿ ಮಿಡಿತವನ್ನು ಅರಿಯೋಕೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂತೇಳಿದರೆ ಯಾರೂ ಕೂಡ ಯಾವ ಜನನಾಯಕನೂ ಕೂಡ ಈ ರೀತಿಯಾಗಿ ಕರ್ನಾಟಕದ ಮೂಲೆ ಮೂಲೆಗೂ ಸುತ್ತುವಂಥ ಕೆಲಸವನ್ನು ಜನರ ಕಷ್ಟವನ್ನು ಅರಿಯುವಂಥ ಕೆಲಸವನ್ನು ಯಾರೂ ಕೂಡ ಇದುವರೆಗೂ ಇತಿಹಾಸದಲ್ಲಿ ಮಾಡಿಲ್ಲ ಆದರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ಸಾಕಷ್ಟು ಗ್ರಾಮಗಳಿಗೆ ಹೋಗಿ ಸಾಕಷ್ಟು ಗ್ರಾಮಗಳಿಗೆ ಹೋಗಿ ಅಲ್ಲಿ ಜನರೊಂದಿಗೆ ಮಾತನಾಡಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಕೇಳಿ ತಿಳಿದುಕೊಳ್ತಾ ಇದ್ದಾರೆ ಜನರಿಂದಲೇ ಕೇಳಿ ತಿಳಿದುಕೊಳ್ತಾ ಇದ್ದಾರೆ ಹೀಗಾಗಿ ಅದ್ಭುತ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಗಮನಿಸೋದಾದರೆ ಎಲ್ಲೆಲ್ಲೂ ಜಯ ಘೋಷ ಮೊಳಗಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಸಾಕಷ್ಟು ಕಲಾ ತಂಡಗಳು ಮಹಿಳೆಯರು ಪೂರ್ಣಕುಂಭ ಸ್ವಾಗತವನ್ನು ಕೂಡ ಕೋರ್ತಾ ಇದ್ದಾರೆ ಇನ್ನೂ ಪ್ರಮುಖವಾಗಿ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನ ನಿಂತು ರಥಯಾತ್ರೆಯನ್ನು ವೀಕ್ಷಿಸ್ತಾ ಇದ್ದಾರೆ ಸಾಗರೋಪಾದಿಯಲ್ಲಿ ಜನರು ಕೂಡ ಹರಿದು ಬರ್ತಾ ಇದ್ದಾರೆ ಕಟ್ಟಡಗಳ ಮೇಲೆ ನಿಂತು ರಥಯಾತ್ರೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಹೇಳೋದಾದರೆ ರಥಯಾತ್ರೆ ಯಾವ ಗ್ರಾಮಕ್ಕೆ ಎಂಟ್ರಿ ಕೊಡುತ್ತೆ ಆ ಗ್ರಾಮದಲ್ಲಿ ಅಂದು ಒಂದು ಹಬ್ಬದ ವಾತಾವರಣ ಇರುತ್ತೆ ಊರ ಹಬ್ಬದ ವಾತಾವರಣ ಹೇಗಿರುತ್ತೋ ಆ ರೀತಿಯಾಗಿ ಇರುತ್ತೆ ಇವತ್ತು ಗಮನಿಸೋದಾದರೆ ಜೆ ಡಿ ಎಸ್ನ ಮಹತ್ವಾಕಾಂಕ್ಷಿ ಯೋಜನೆ ಪಂಚರತ್ನ ರಥಯಾತ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಲಿದೆ ಮೊದಲು ಕೆಂಚನಹಳ್ಳಿ ಗ್ರಾಮದಿಂದ ರಥಯಾತ್ರೆ ಆರಂಭ ಆಗುತ್ತೆ ಅದಾದ ಬಳಿಕ ಪಟ್ಟಣಗೆರೆ ಮೈಲಸಂದ್ರ ಶ್ರೀನಿವಾಸಪುರ ಕಾಲೋನಿ ಗಾಣಕಲ್ಲು ವಾಜರಹಳ್ಳಿ ಚಿಕ್ಕನಗೌಡ ಪಾಳ್ಯ ಎಚ್ ಗೊಲ್ಲಹಳ್ಳಿ ಹೆಮ್ಮಿಗೆಪುರ ಕೋಡಿಪಾಳ್ಯ ಕೆಂಗೇರಿಕೋಟೆ ಬೇಲೆ ಕಾಲೋನಿ ಏನು ತಗಚಗುಪ್ಪೆ ಕೆ ಗೊಲ್ಲಹಳ್ಳಿ ಗೋಣಿಪುರ ಗ್ರಾಮಗಳಲ್ಲಿ ರಥಯಾತ್ರೆ ಮಿಂಚಿನ ಸಂಚಾರವನ್ನು ನಡೆಸಲಿದೆ